ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ದೇವಿ ದೇವಸ್ಥಾನಕ್ಕೆ ಹೋದಾಗ ನಾವೆಲ್ಲರೂ ದೇವಿಗೆ ಅಂತ ಸೀರೆ, ಬಳೆ, ಬಿಚ್ಚೋಲೆ ಅಂತ ಹೇಳಿ ನಾವು ಹೋಗಿ ಅರ್ಪಿಸೋದು ಸಾಮಾನ್ಯ. ಇದು ಅರ್ಪಿಸೋವಾಗ ಏನು ಮಾಡ್ತೀವಿ, ಏನೋ ಮನಸ್ಸಲ್ಲಿರೋ ಪ್ರಾರ್ಥನೆಗಳಿಗೆ ಎಲ್ಲನೂ ನಾವು ಸಂಗ್ರಹಿಸಿ ಮನಸ್ಸಲ್ಲಿ, ಅಮ್ಮ ನನಗೆ ಈ ಕೆಲಸ ನೀನು ಮಾಡಿಕೊಡು, ನೀನು ನನ್ನ ಸೀರೆ ಉಡಿಸ್ತೀನಿ ಅಂತ ಹೇಳ್ತೀವಿ. ಇಲ್ಲ, ಈಗ ಉಡಿಸ್ತಾ ಇದ್ದೀನಿ ಆದ್ದರಿಂದ ಈ ಕೆಲಸ ಮಾಡಿಕೊಡು ಅಂತ ಪ್ರಾರ್ಥನೆ ಮಾಡ್ತೀವಿ. ಇದೆಲ್ಲ ಮಾಡಿ ದೇವಿ ದೇವಸ್ಥಾನದಲ್ಲಿ ನಾವು ಕೊಟ್ಟು ಬರೋದು ಸಹಜ. ಹೀಗೆ ಸಾಕಷ್ಟು ಭಕ್ತಾದಿಗಳು ತಮ್ಮ ತಮ್ಮ ಇಷ್ಟಾರ್ಥಗಳೆಲ್ಲ ಈಡೇರಿದ ಮೇಲೆ ಹೋಗಿ ದೇವಿಗೆ ಸೀರೆನ ಮತ್ತು ಬಳೆಗಳನ್ನ ಮತ್ತು ಕುಂಕುಮಾರ್ಶನ, ಬಾಗಿನ ಎಲ್ಲನೂ ಕೊಟ್ಟು ಬರ್ತಾರೆ. ತುಂಬ ಜನ ಕೊಟ್ಟಿದ್ದಾರೆ. ಆದ್ದರಿಂದ ನೀವು ನೋಡ್ಬೋದು, ಸಾಮಾನ್ಯವಾಗಿ ಯಾವುದೇ ಒಂದು ದೇವಿ ದೇವಸ್ಥಾನಕ್ಕೆ ಹೋದ್ರೂ ಒಂದು ಸೀರೆ ಕೌಂಟರ್ ಅಂತ ಇರುತ್ತೆ. ಅಲ್ಲಿ ಅವರು ಪ್ರಸಾದದ ಸೀರೆನ ಮಾರಾಟ ಮಾಡ್ತಾರೆ. ನಾವು ಈ ಥರ ದೇವಿಗೆ ಅರ್ಪಣೆ ಮಾಡಿರೋವಂಥ ಸೀರೆನ ಕೊಂಡ್ಕೋಬೋದಾ? ಎಷ್ಟೊಂದು ಅಂಗಡಿ ಮಾರ್ತಾರೆ ದೇವಸ್ಥಾನದಲ್ಲೇ, ಅಲ್ಲೇ ಒಂದು ಸ್ಮಾಲ್ ಕೌಂಟರ್ ಇಟ್ಕೊಂಡಿರ್ತಾರೆ, ತೊಗೋಬೋದಾ ನಾವು? ಅದು ಬೇರೆಯವ್ರ ಪ್ರಾರ್ಥನೆ ಮಾಡಿ ಅರ್ಪಣೆ ಮಾಡಿರೋದು ನಮಗೆ ದೋಷ ಬರಲ್ವಾ ಅಂತ ಕೇಳಿದ್ರು. ಇದು ತುಂಬ ಒಳ್ಳೆ ಪ್ರಶ್ನೆ. ನಾವು ಅದನ್ನು ಪ್ರಸಾದವಾಗಿ ಸ್ವೀಕರಿಸಿದ್ರೆ ಖಂಡಿತ ಒಳ್ಳೆಯದು. ಯಾಕೆಂದರೆ ಏನೇ ನಾವು ಮನಸ್ಸಲ್ಲಿ ಪ್ರಾರ್ಥನೆ ಇಟ್ಕೊಂಡು ಅರ್ಪಣೆ ಮಾಡಿದ್ರು ದೇವಿಗೆ, ಅದು ಒಂದು ಸತಿ ದೇವಿ ಸ್ಪರ್ಶ ಮಾಡಿದ ಮೇಲೆ ಅದು ಪವಿತ್ರ ಆಗುತ್ತೆ. ಯಾವ ಹರಕೆನೂ ಅಲ್ಲಿ ಆ ಸೀರೆ ಮೇಲೆ ಅದರ ಪ್ರಭಾವ ಇರಲ್ಲ. ನೀವು ಅದನ್ನು ತೊಗೋಬೇಕಾದ್ರೂ ಕೂಡ ಒಂದು ಪ್ರಸಾದದ ಭಾವನೆಯಿಂದ ತೊಗೊಂಡ್ರೆ, ಇದು ದೇವಿ ಪ್ರಸಾದ, ಇದು ಉಟ್ಕೊಂಡಿದ್ದವಳು, ಅವಳು ಉಟ್ಕೊಂಡಿರೋದು ನಾನು ಉಟ್ಕೊಳ್ಳೋ ಸೌಭಾಗ್ಯ ಅಂತ ಹೇಳಿ ನಾವು ಉಟ್ಕೊಂಡ್ರೆ ನಮಗೆ ಅದು ಪ್ರಸಾದವಾಗಿ, ಅದು ರಕ್ಷಣೆಯಾಗಿ, ಕವಚ ಆಗಿರುತ್ತೆ. ಆವಾಗ ಏನೂ ಒಂಥರ ನಮಗೆ ತೊಂದರೆ, ಇನ್ನೊಬ್ಬರದ್ದು ಪ್ರಾರ್ಥನೆಯಿಂದ ನಮಗೇನು ತೊಂದರೆ ಆಗೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ದೇವಿ ಹತ್ರ ಹೋಗಿದ ತಕ್ಷಣ ಎಲ್ಲ ಪಾವನ ಪವಿತ್ರ ಆಗೋಗುತ್ತೆ ಅನ್ನೋದು. ಇನ್ನೊಂದೇನೆಂದರೆ, ನಾವು ಆ ಥರ ಭಾವನೆಯಿಂದ ತೊಗೊಂಡಾಗ ಒಂದು ದೇವಸ್ಥಾನಕ್ಕೂ ಒಂದು ಆದಾಯ, ಒಂದು ನಮ್ಮ ಕಡೆಯಿಂದ ಕಿಂಚಿತ್ ಸೇವೆ ಆಗೋ ಅಂತ ಒಂದು ಸಾಧ್ಯತೆ ಬರುತ್ತಲ್ವ. ಯಾಕೆಂದರೆ ಆ ಇನ್ಕಮ್ ದೇವಸ್ಥಾನ ಉಪಯೋಗಿಸ್ಕೊಳ್ಳುತ್ತೆ, ದೇವಿ ಸೇವೆಗೇ ನಡೆಯುತ್ತೆ. ಆದರೆ ನಾವೇನು ಮಾಡ್ತೀವಿ, ಒಂದು ತಪ್ಪು ಮಾಡೋ ಸಾಧ್ಯತೆ ಇದೆ. ಏನು ತಪ್ಪು ಅಂದರೆ, ನಾವು ಆ ದೇವಸ್ಥಾನಕ್ಕೆ ಹೋದಾಗ ದೇವಿಗಿಂತ ಜಾಸ್ತಿ ಸೀರೆ ಮೇಲೆ ಗಮನ, ಎರಡನೇದು ಅಲ್ಲಿ ಹೋಗೋದು ಡಿಸೈನ್ಗಳು ಸೆಲೆಕ್ಟ್ ಮಾಡೋದು, ತುಂಬ ಹುಡುಕಾಡ್ಸೋದು. ಸೀರೆ ಅಂಗಡಿಯಲ್ಲಿ ನಾವು ಹೋಗಿ ಕೊಂಡ್ಕೊಳ್ಳೋವಾಗ ಹೇಗೆಲ್ಲ ಮಾಡ್ತೀವೋ ಆ ಥರ ಎಲ್ಲ ನಾವು ಮಾಡಿದ್ರೆ ಅದು ತಪ್ಪಾಗುತ್ತೆ. ಯಾಕೆಂದರೆ ಅಲ್ಲಿ ಪ್ರಸಾದದ ಭಾವನೆ ಹೋಗಿ ನಾವು ಫ್ಯಾಷನ್ನು, ಡಿಸೈನು, ಕಲರು ಅಂತ ಹೇಳಿ ಅದರಲ್ಲಿ ನಾನು ನೋಡೋ ತಪ್ಪಂತ ಹೇಳ್ತಾ ಇಲ್ಲ. ಆದರೆ ತುಂಬ ಟೈಮ್ ಅದಕ್ಕೆ ನಾವು ವೇಸ್ಟ್ ಮಾಡಿ ಅದ್ರ ಮೇಲೇ ಫೋಕಸ್ ಮಾಡೋದು ಸರಿ ಇಲ್ಲ. ಇಷ್ಟು ನಾವು ಒಂದು ಗಮನದಲ್ಲಿಟ್ಕೊಂಡು ಮಾಡೋದು ಒಳ್ಳೆಯದು. ಎರಡನೇದೇನು ಅಂದರೆ, ನಾವು ಒಂದು ಸೀರೆ ಕೊಂಡ್ಕೊಂಡು ಉಟ್ಕೊಂಡ್ರು ದೇವಿಗೂ ನಾವು ಕೊಡಬಹುದು. ಈಗ ಎಷ್ಟೋ ಸತಿ ನಮ್ಮದೇನು ಹರಕೆ ಇರಲ್ಲ, ಹೋಗಿರ್ತೀವಿ ದೇವಸ್ಥಾನ, ಹಂಗೆ ಕಣ್ಣು ಬೀಳತ್ತೆ, ತೊಗೊಂಡು ಬಂದ್ಬಿಡ್ತೀವಿ. ಅಂದರೆ ನಾವು ದೇವಿಗೆ ಅವಾಗವಾಗ ಸೇವೆ ಅಂತ ಹೇಳಿ ಸೀರೆ ಕೊಟ್ಟರೆ ಅದು ಒಂದು ಒಳ್ಳೆ ಸೇವೆ. ದೇವಿಗೆ ವಸ್ತ್ರ ಕೊಟ್ಟರೆ ಅದಕ್ಕೆ ನಮಗೆ ಸೌಭಾಗ್ಯ. ದೇವಿಗೇನು ಬೇಕಿಲ್ಲ, ಆದರೆ ನಾವು ಕೊಡೋದು ಒಳ್ಳೆ ಟ್ರೆಡಿಷನ್ನು, ಒಳ್ಳೆ ಸಂಸ್ಕಾರ, ಅದನ್ನು ಕೂಡ ನಾವು ಪ್ರಯತ್ನ ಮಾಡಬೇಕು ಅಂತ ನನ್ನ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಸೊ ನಿಸ್ಸಂಕೋಚವಾಗಿ ಕೊಂಡ್ಕೋಬೋದು. ಈಗ ನಾವಂತೂ ಎಸ್ಪೆಷಲಿ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಪುರೋಹಿತರೆಲ್ಲ ಪರಿಚಯ ಇರೋದ್ರಿಂದ ಅವರೇ ಕೊಟ್ಬಿಡ್ತಾರೆ, ತೊಗೊಳ್ಳಿ ಇದು ದೇವಿ ಪ್ರಸಾದ ಉಟ್ಕೊಳ್ಳಿ ಅಂತ. ಅಂಥ ಟೈಮಲ್ಲಿ ಏನಾಗುತ್ತೆ? ಏನಾಗಲ್ಲ, ದೇವಿ ಇಚ್ಛೆ ಅದು ನಮಗೆ ಬರ್ತಾ ಇರೋದು ನಮ್ಮ ಕೈಗೆ. ಸೊ ನಾವು ಅದನ್ನು ತುಂಬ ನಮ್ರತೆ ಭಾವನೆಯಿಂದ ಸ್ವೀಕರಿಸ್ಬಿಟ್ಟು ಅದನ್ನು ಉಟ್ಕೋಬೇಕು. ಮತ್ತು ಅದನ್ನು ಒಗೆದ್ಬಿಟ್ಟು ಉಟ್ಕೋಬೇಡಿ. ದೇವಿಗೆ ಉಟ್ಸಿ ಹಾಗೆ ತೆಗೆದಿಟ್ಟಿರ್ತಾರಲ್ವ, ಫಸ್ಟ್ ನೀವು ಹಾಗೆ ಉಟ್ಕೊಳ್ಳಿ, ಆಮೇಲೆ ಅದನ್ನು ವಾಶ್ ಮಾಡೋದಕ್ಕೆ ನೋಡಿ. ಆಮೇಲೆ ಅಂಥ ಸೀರೆಗಳು ಕೊಂಡ್ಕೊಂಡಾಗ ಅದರಲ್ಲಿ ಉಟ್ಕೊಂಡು ಸಾಧನೆ ಮಾಡೋದು ವಿಶೇಷ, ಬೇರೆ ದೇವಸ್ಥಾನಗಳಿಗೆ ಹೋಗೋದು ವಿಶೇಷ. ಯಾಕೆಂದರೆ ಅಲ್ಲಿ ಅದರ ವೈಬ್ರೇಷನ್ ಎಲ್ಲ ಚೆನ್ನಾಗಿ ಅದರಲ್ಲಿ ಹೀರ್ಕೊಳ್ಳೋ ಅಂಥ ಒಂದು ಸಾಮರ್ಥ್ಯ ಶಕ್ತಿ ಇರುತ್ತೆ. ಆ ವೈಬ್ರೇಷನ್ ನಮ್ಮಲ್ಲೇ ಅಡಗಿರುತ್ತೆ. ಕೆಲವು ಸತಿ ಇಂಥ ಸೀರೆಗಳನ್ನು ನಿಮ್ಮ ದೇವ್ರ ಮನೇಲಿ ಉಟ್ಕೊಳ್ಳೋಕ್ಕೂ ನೀವು ನೇಮಕ ಮಾಡಿಟ್ಕೋಬೋದು, ಮಡಿ ಸೀರೆ ಅಂತ. ಸೊ ನೀವು ದೇವ್ರ ಮನೆಗೆ ಹೋದಾಗ, ನಿಮ್ಮ ಜಪಗಳು ಮಾಡೋವಾಗ, ನಿಮ್ಮ ಸಾಧನೆ ಮಾಡ್ಬೇಕಾದ್ರೆ, ನೀವು ದೀಪ ಹಚ್ಚಬೇಕಾದ್ರೆ, ಇಂಥ ಟೈಮಲ್ಲೆಲ್ಲ ಈ ಸೀರೆ ಉಟ್ಕೊಂಡ್ರೆ ಅದು ಅದ್ಭುತವಾಗಿರೋ ಅಂಥ ಅನುಭವನ ಕೊಡುತ್ತೆ ನಿಮಗೆ, ಆ ಸ್ಪಂದನಗಳನ್ನ ತೊಗೊಂಬರುತ್ತೆ. ಆದ್ದರಿಂದ ನಿಸ್ಸಂಕೋಚವಾಗಿ ನೀವು ಉಟ್ಕೋಬೋದು, ಕೊಂಡ್ಕೋಬೋದು. ದೇವಸ್ಥಾನಕ್ಕೂ ನಿಮ್ಮ ಸೇವೆ ಆದಂಗೆ ಆಗುತ್ತೆ. ದೇವಿ ಇದು ಮುಖ್ಯವಾಗಿ ಉಟ್ಕೊಂಡಿರೋ ಸೀರೆ ನಿಮಗೆ ಪ್ರಸಾದವಾಗುತ್ತೆ. ನಿಮ್ಮಲ್ಲಿ ಕಾಂತಿ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಕಳೆ ಕಾಂತಿ, ಎಷ್ಟು ಕಳೆಯಾಗಿದ್ದಾರೆ ಅಂತ ಹೇಳ್ತಾರೆ ಎಷ್ಟೋ ಸತಿ, ಎಷ್ಟು ಕಾಂತಿ ಇದೆ, ಏನು ಅಟ್ರಾಕ್ಟಿವ್ ಆಗಿದ್ದಾರೆ ಅಂತ. ಅದು ದೇವಿಯ ಶಕ್ತಿಯ ಅಟ್ರಾಕ್ಟಿವಿಟಿ ಬೇರೆ, ಅದು ಸುಮ್ಮನೆ ಮೇಕಪ್ ಮಾಡ್ಕೊಳ್ಳೋದೇ ಬೇರೆ. ಸೊ ಅದರಿಂದ ನೀವು ಆದಷ್ಟು ಆ ಕಾಂತಿ, ತೇಜಸ್ ಇದ್ರ ಕಡೆ ಹೋಗೋದಕ್ಕೆ ದೇವಿ ಪ್ರಸಾದ ಸೀರೆ ಕೊಂಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಇದು ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಿದ್ದು. ಸೊ ಆದ್ದರಿಂದ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.